ನಮಸ್ಕಾರ ನನ್ನ ಹೆಸರು ಮಾಧುರಿ ಕೆ ಎಂ ನಾನು ಗೌರ್ಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜ್ ಭರಮಸಾಗರದಲ್ಲಿ ಫಸ್ಟ್ ಇಯರ್ ಬಿ ಕಾಮ್ನಲ್ಲಿ ಓದ್ತಾ ಇದ್ದೀನಿ ಇಂದು ಕೊರೋನಾ ಅಂತಕ್ಕಂಥದ್ದು ಇಡೀ ಜಗತ್ತಿನ ತುಂಬ ವ್ಯಾಪಿಸಿದೆ ಹಾಗಾಗಿ ನಾವು ಸಾರ್ವಜನಿಕರಲ್ಲಿ ಕೊರೋನಾ ಬಗೆಗಿನ ಅರಿವನ್ನು ಮೂಡಿಸುವ ಒಂದು ಸಣ್ಣ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಕೊರೋನಾ ವೈರಸ್ ಎಂಬುದು ಸಾಮಾನ್ಯ ವೈರಸ್ಗಳ ಒಂದು ಗುಂಪು ಮನುಷ್ಯರಲ್ಲಿ ಕಾಡುವಂತಹ ಕೊರೋನಾ ವೈರಸ್ಗಳಲ್ಲಿ ಹಲವು ಬಗೆಗಳಿವೆ ಇದರಲ್ಲಿ ಸಾರ್ಸ್ ಹಾಗೂ ಮೆರ್ಸ್ ಎಂಬ ವೈರಸ್ಗಳು ಸಹ ಸೇರಿವೆ ಈ ಮಹಾಮಾರಿ ಇಡೀ ಜಗತ್ತನ್ನೇ ವ್ಯಾಪಿಸಿದ್ದು ಸಮಸ್ತ ಜಗತ್ತಿನ ಆರ್ಥಿಕ ಶೈಕ್ಷಣಿಕ ಆರೋಗ್ಯ ಕೃಷಿ ಕೈಗಾರಿಕೆ ಹಾಗೂ ಇನ್ನಿತರ ಪ್ರಮುಖ ವಲಯಗಳ ಕಾರ್ಯಗಳಿಗೆ ನೇರವಾಗಿ ತಡೆಯನ್ನುಡ್ಡಿದೆ ಈ ಮಹಾಮಾರಿಯನ್ನು ನಿರ್ಮೂಲನಗೊಳಿಸಲು ಜಾಗತಿಕ ಸಮರವೇ ಸೃಷ್ಟಿಯಾದರೂ ಸಹ ಇದು ಹತೋಟಿಗೆ ಬರುತ್ತಿಲ್ಲವೆಂಬುದು ನಗ್ನ ಸತ್ಯ ಏಕೆಂದರೆ ಇದು ಇಂದು ವೈದ್ಯಕೀಯ ರಂಗಕ್ಕೆ ದೊಡ್ಡ ಸವಾಲಾಗಿ ನಿಂತಿದೆ ನಮ್ಮ ವಿಶ್ವ ಆರೋಗ್ಯ ಸಂಸ್ಥೆಯು ಸಹ ಈ ಕೊರೋನಾ ವೈರಸ್ ಅನ್ನು ಕೋವಿಡ್ ನೈನ್ಟೀನ್ ಎಂದು ಹೆಸರಿಸಿ ಇದು ಒಂದು ವೈರಸ್ ಎಂದು ದೃಢ ಇದರ ಉಗಮದ ಕಾರಣಕ್ಕಿಂತಲೂ ಇದರ ನಿರ್ಣಾಮ ಈಗ ಅವಶ್ಯಕ ಹಾಗಾದರೆ ಕೋವಿಡ್ ನೈನ್ಟೀನ್ ಹೇಗೆ ಹರಡುತ್ತದೆ ಸೀನು ಹಾಗೂ ಕೆಮ್ಮಿನ ಗಾಳಿಯಿಂದ ಹತ್ತಿರದ ದೈಹಿಕ ಸಂಪರ್ಕದಿಂದ ಉದಾಹರಣೆಗೆ ಸ್ಪರ್ಶ ಹಾಗೂ ಹಸ್ತಲಾಘವದಿಂದ ಹಾಗೂ ವೈರಸ್ ತಗುಲಿದ ವಸ್ತುವನ್ನು ಮುಟ್ಟಿದ ನಂತರ ನಮ್ಮ ಕಣ್ಣು ಮೂಗು ಹಾಗೂ ಬಾಯಿಯನ್ನು ಕೈ ತೊಳೆದೇ ಮುಟ್ಟುವುದರಿಂದ ಈಗಿನ ಮಾಹಿತಿಯ ಪ್ರಕಾರ ಜಗತ್ತಿನಾದ್ಯಂತ ಕೊರೋನಾ ಪೀಡಿತರ ಸಂಖ್ಯೆ ನಲವತ್ತು ಲಕ್ಷದ ಹದಿನಾಲ್ಕು ಸಾವಿರದ ಐನೂರ ಮೂರಾದರೆ ಮರಣ ಹೊಂದಿದವರ ಸಂಖ್ಯೆ ಎರಡು ಲಕ್ಷದ ಎಪ್ಪತ್ತಾರು ಸಾವಿರದ ಇನ್ನೂರ ಐವತ್ಮೂರು ಇನ್ನು ಭಾರತದಲ್ಲಿ ಕೊರೋನಾ ಪೀಡಿತರ ಸಂಖ್ಯೆ ಐವತ್ತೊಂಬತ್ತು ಸಾವಿರದ ಆರುನೂರ ಅರವತ್ತ್ಮೂರಾದರೆ ಸಾವಿಗೀಡಾದವರ ಸಂಖ್ಯೆ ಸಾವಿರದ ಒಂಬೈನೂರ ಎಂಬತ್ತೊಂದು ಇನ್ನು ಕರ್ನಾಟಕದಲ್ಲಿ ಸೋಂಕಿತರ ಸಂಖ್ಯೆ ಏಳ್ನೂರ ಐವತ್ತ್ಮೂರು ಆದರೆ ಇದರಿಂದ ಮರಣ ಹೊಂದಿದವರ ಸಂಖ್ಯೆ ಮೂವತ್ತು ಹೀಗೆ ಈ ಮಹಾಮಾರಿ ಸಮಸ್ತ ಲೋಕವನ್ನೇ ಸ್ತಂಭೀಭೂತವನ್ನಾಗಿಸಿದೆ ಕೋವಿಡ್ ನೈನ್ಟೀನ್ ಎಂತಕ್ಕಂಥದ್ದು ಎಲ್ಲೆಡೆ ತನ್ನ ಕಬಂಧ ಬಾಹುಗಳನ್ನು ಚಾಚ್ತಾ ಇರೋದ್ರಿಂದ ತಜ್ಞರ ಪ್ರಕಾರ ಇದರಿಂದ ನಾವು ತಪ್ಪಿಸಿಕೊಳ್ಳಲು ಕೆಲವು ಸುರಕ್ಷತಾ ಕ್ರಮಗಳನ್ನು ಕಡ್ಡಾಯವಾಗಿ ಅನುಸರಿಸಲೇಬೇಕಾಗಿದೆ ಮೊದಲನೆಯದಾಗಿ ಕನಿಷ್ಠ ಎರಡು ಮೀಟರ್ನಷ್ಟು ಸಾಮಾಜಿಕ ಹಾಗೂ ದೈಹಿಕ ಅಂತರವನ್ನು ಕಾಯ್ದುಕೊಳ್ಳುವಿಕೆ ಸೀನುವಾಗ ಹಾಗೂ ಕೆಮ್ಮುವಾಗ ಕರವಸ್ತ್ರ ಅಥವಾ ಟಿಶ್ಯೂ ಪೇಪರನ್ನು ಬಳಸುವುದು ಹಾಗೂ ನಮ್ಮ ಕೈಗಳನ್ನು ಆಗಿಂದಾಗೆ ಸಾಬೂನಿನಿಂದ ತೊಳೆಯುವುದು ವೈದ್ಯರು ಸೂಚಿಸಿದ ಮಾಸ್ಕ್ಗಳನ್ನು ಧರಿಸಿ ಮದ್ಯಸಾರ ಮಿಶ್ರಿತ ಹ್ಯಾಂಡ್ ಸ್ಯಾನಿಟೈಸರ್ಗಳನ್ನು ಬಳಸುವುದು ಸನ್ಮಾನ್ಯ ಪ್ರಧಾನಮಂತ್ರಿಗಳು ಸೂಚಿಸಿರುವಂತಹ ಲಾಕ್ಡೌನ್ ನಿಯಮಗಳನ್ನು ಪಾಲಿಸುವುದು ನಮ್ಮ ಆರೋಗ್ಯ ಇಲಾಖೆ ಹಾಗೂ ಆಯುಷ್ ಮಂತ್ರಾಲಯದ ಆದೇಶಗಳನ್ನು ಪಾಲಿಸುವುದು ಹಾಗೂ ನಮ್ಮ ಕೇಂದ್ರ ಸರ್ಕಾರವು ಜನಹಿತಕ್ಕಾಗಿ ಜಾರಿಗೊಳಿಸಿರುವ ಆರೋಗ್ಯ ಸೇತು ಆ್ಯಪನ್ನು ನಮ್ಮ ಮೊಬೈಲ್ಗಳಲ್ಲಿ ಡೌನ್ಲೋಡ್ ಮಾಡಿಕೊಳ್ಳುವುದು ಈ ಈ ಯುದ್ಧವನ್ನು ಗೆಲ್ಲಲು ನಾವೆಲ್ಲರೂ ಒಗ್ಗಟ್ಟಾಗಿ ಕಾರ್ಯನಿರ್ವಹಿಸೋಣ ಹಾಗೂ ಈ ಮಹಾಮಾರಿಯನ್ನು ಹೋಗಲಾಡಿಸಲು ಪಣ ತೊಟ್ಟಿರುವ ನಮ್ಮ ಕೊರೋನಾ ವಾರಿಯರ್ಸ್ಗಳಾದ ವೈದ್ಯಕೀಯ ಸಿಬ್ಬಂದಿಗಳು ಪೊಲೀಸ್ ಸಿಬ್ಬಂದಿಗಳು ಸ್ವಯಂ ಸೇವಕರು ಹಾಗೂ ಇನ್ನಿತರರ ಆದೇಶವನ್ನು ಪಾಲಿಸುವುದರ ಮೂಲಕ ಅವರನ್ನು ಗೌರವಿಸೋಣ ಜೈ ಜವಾನ್ ಜೈ ಕೊರೋನಾ ವಾರಿಯರ್ಸ್ ಮನೆಯಲ್ಲಿಯೇರಿ ಸುರಕ್ಷಿತವಾಗಿರಿ ಥ್ಯಾಂಕ್ ಯು